ಕರುನಾಡಿನ ಸಮಸ್ತ ಮತದಾರರಿಗೆ ನಿಮ್ಮ ಅತಿ ಅಮೂಲ್ಯವಾದ ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ಬಹುಮತದೊಂದಿಗೆ ಸರ್ಕಾರ ರಚಿಸಲು ನೆರವಾದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಅಭಿನಂದನೆ ಸಲ್ಲಿಸುವವರು ಎಸ್ಟಿ ಶ್ರೀನಿವಾಸ್ ಕಾಂಗ್ರೆಸ್ ಮುಖಂಡರು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ತುಮಕೂರು ಜಿಲ್ಲೆಯಿಂದ ಯಾರೆಲ್ಲ ಮಂತ್ರಿ ಆಗ್ತಾರೆ ಗುಬ್ಬಿ ಶ್ರೀನಿವಾಸ್ಗೆ ಮಂತ್ರಿ ಸ್ಥಾನ ಫೇಕ್ಂದ್ರಗೆ ಸಚಿವ ಸ್ಥಾನವೋ ಸ್ವೀಕರ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ತುಮಕೂರು ಜಿಲ್ಲೆ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯ ಬೇರೆಯನ್ನು ಬಾರಿಸಿದೆ ಎಲ್ಲರೂ ಕೂಡ ಘಟಾನುಘಟಿ ನಾಯಕರಿದ್ದಾರೆ ಪರಮೇಶ್ವರ್ ಇದ್ದಾರೆ ಜಯಚಂದ್ರ ಇದ್ದಾರೆ ಗುಬಿ ಶ್ರೀನಿವಾಸ್ ಇದ್ದಾರೆ ಕೆ ಎನ್ ರಾಜಣ್ಣ ಇದ್ದಾರೆ ಆಮೇಲೆ ರಂಗನಾಥ್ ಇದ್ದಾರೆ ಕುಣಗಲಿಂದ ಸೊ ಸಾಕಷ್ಟು ಹಿರಿಯ ನಾಯಕರು ಎಲ್ಲ ಗೆದ್ದಿದ್ದಾರೆ ತುಮಕೂರು ಜಿಲ್ಲೆಯಿಂದ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ತುಮಕೂರಲ್ಲಿ ಕಾಂಗ್ರೆಸ್ ನಾಯಕರು ಗೆಲುವನ್ನು ಪಡೆದಿದ್ದಾರೆ ಸೊ ಈಗಾಗಲೇ ಕೊರಟಗೆರೆಯಿಂದ ಗೆದ್ದಂತಹ ಪರಮೇಶ್ವರ್ ಅವರು ಡಿ ಸಿ ಎಂ ಆಗ್ತಾರೆ ಸಿ ಎಂ ಕೊಡಬೇಕು ಅನ್ನೋ ಲೆಕ್ಕಾಚಾರ ಚರ್ಚೆ ಆಗ್ತಾ ಇದೆ ಈ ನಡುವೆ ಜೆ ಡಿ ಎಸ್ನಲ್ಲಿ ಇದ್ದಂತಹ ಗುಬ್ಬಿ ವಾಸು ಅವರು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಲ್ಲೂ ಕೂಡ ತಮ್ಮ ಗೆಲುವಿನ ಓಟವನ್ನು ಮುಂದುವರಿಸಿದ್ದಾರೆ ಈ ಹಿಂದೆ ಅವರು ಇಂಡಿಪೆಂಡೆಂಟಿಂದ ಒಮ್ಮೆ ಗೆದ್ದಿದ್ರು ಮೂರು ಬಾರಿ ಜೆ ಡಿ ಎಸ್ನಿಂದ ಗೆದ್ದಿದ್ರು ಈಗ ಐದನೇ ಬಾರಿ ಕಾಂಗ್ರೆಸ್ನಿಂದ ಗೆಲುವನ್ನು ದಾಖಲಿಸಿದ್ದಾರೆ ಸೊ ಬಿ ಜೆ ಪಿ ಜೆ ಡಿ ಎಸ್ ಪ್ರಬಲ ಪೈಪೋಟಿ ಕೊಟ್ಟಿದ್ರು ಕೂಡ ಗುಬ್ಬಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವೇ ಇರಲಿಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಆ ಗೆಲುವಿನ ಒಂದು ನಗಾರಿಯನ್ನು ವಾಸು ಅವರು ಬಾರಿಸಿದ್ದಾರೆ ಗುಬ್ಬಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಾಸು ಗೆದ್ದಿದ್ದಾರೆ ಹೀಗಾಗಿ ಅವ್ರನ್ನ ಸಚಿವ ಸ್ಥಾನದಿಂದ ಸಚಿವ ಸ್ಥಾನದಲ್ಲಿ ನೋಡಬೇಕು ಅನ್ನೋ ಒಂದು ಆಸೆ ಬಹುತೇಕ ಜನರಿಗಿದೆ ಹಿಂದೆ ಸಚಿವ ಸ್ಥಾನವನ್ನು ಪಡೆದಿದ್ದರು ಕೆಲವೇ ದಿನಗಳು ಮಾತ್ರ ಅವರು ಸಚಿವರಾಗಿದ್ದರು ಈಗ ಮತ್ತೆ ಪೂರ್ಣಾವಧಿಗೆ ಸಚಿವರಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದೆ ಹಾಗೆಯೇ ನೋಡಿದ್ರೆ ಕೋ ಇದು ತುಮಕೂರು ಜಿಲ್ಲೆಯಲ್ಲಿ ಗುಪಿ ಶ್ರೀನಿವಾಸ್ ಹಿರಿಯ ಕಾಂಗ್ರೆಸ್ ನಾಯಕರಾಗಿ ಬಡ್ತಿಯನ್ನು ಪಡೆದಿದ್ದಾರೆ ಈಗ ಯಾಕಂದರೆ ಜೈಚಂದ್ರ ಅವರೇನು ಈ ಬಾರಿ ಕೊನೆ ಲೆಕ್ಕಾಚಾರದಲ್ಲಿ ಲೆಕ್ಕಾಚಾರದಲ್ಲಿದ್ದಾರೆ ಜೈಚಂದ್ರಗೂ ಕೂಡ ಅವರು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಹಿಂದೆ ಎರಡು ಸಾವಿರದ ಹದಿನೆಂಟರ ಎಲೆಕ್ಷನ್ ಟೈಮಲ್ಲಿ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ನಾನು ಕೂಡ ಸಿ ಎಂ ಅಭ್ಯರ್ಥಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಸೋತರು ಸೊ ಅದಾದಮೇಲೆ ಬೈ ಎಲೆಕ್ಷನ್ಲ್ಲೂ ಕೂಡ ಸೋತರು ಅವರು ಹಿಂದೆ ಒಂದು ಚರ್ಚೆ ಆಗಿತ್ತು ಸುರ್ಜೇವಾಲ ಮಾತಾಡಬೇಕಾದ್ರೆ ಯಾಕೆ ಇವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಚರ್ಚೆ ಆಗಿ ಸಾಕಷ್ಟು ವೈರಲ್ ಆಗಿತ್ತು ಈಗ ಟಿಕೆಟ್ ಪಡೆದು ಗೆದ್ದಿದ್ದಾರೆ ಬಟ್ ಗೆದ್ದಿದ್ದಾರೆ ಅವ್ರಿಗೆ ಏನು ಹುದ್ದೆ ಕೊಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಮಂತ್ರಿ ಕೊಡ್ತಾರಾ ಅಥವಾ ಸ್ಪೀಕರ್ ಮಾಡುತ್ತಾರೆ ಸ್ಪೀಕರ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ ಸೊ ಜಯಚಂದ್ರ ಒಂದು ಕಡೆ ಪರಮೇಶ್ವರ್ ಮತ್ತೊಂದು ಕಡೆ ವಾಸೋ ಅವರು ಗುಬ್ಬಿಯ ವಾಸೋ ಅವರು ವಾಸು ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಕೊಟ್ಟೇ ಕೊಡ್ತಾರೆ ಐದನೇ ಬಾರಿ ಗೆದ್ದಿರೋದ್ರಿಂದ ಆಮೇಲೆ ತುಮಕೂರು ದೊಡ್ಡ ಜಿಲ್ಲೆ ಹನ್ನೊಂದು ಸ್ಥಾನದಲ್ಲಿ ಏಳು ಸ್ಥಾನ ಕಾಂಗ್ರೆಸ್ ಗೆದ್ದಿದೆ ಕಾಂಗ್ರೆಸ್ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಗೆಲ್ಲೋದಕ್ಕೆ ಗುಬ್ಬಿ ವಾಸು ಅವರ ಒಂದು ಫ್ಯಾಕ್ಟ್ರಿ ಕೂಡ ವರ್ಕೌಟ್ ಆಗಿರಬಹುದು ಅನ್ನೋ ಲೆಕ್ಕಾಚಾರ ಇದೆ ವಾಟ್ ಎವರ್ ಇಟ್ ಗುಬ್ಬಿ ವಾಸು ಶ್ರೀನಿವಾಸು ಅವರು ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಬಹುಶಃ ಅವ್ರಿಗೆ ಮಂತ್ರಿ ಸ್ಥಾನ ಮೊದಲನೇ ಏನು ಮಂತ್ರಿ ಕ್ಯಾಬಿನೆಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದರಲ್ಲೇ ಸಿಗಬಹುದು ಅನ್ನೋ ಲೆಕ್ಕಾಚಾರ ನೋಡೋಣ ಯಾವ ಮಂತ್ರಿ ಸಿಗುತ್ತೆ ಯಾವ ಖಾತೆಯನ್ನು ಕೊಡ್ತಾರೆ ಗುಬ್ಬಿ ಶ್ರೀನಿವಾಸ ಅವರಿಗೆ ಅಂತ ನಿಮ್ಮ ಪ್ರಕಾರ ತುಮಕೂರು ಜಿಲ್ಲೆಯಲ್ಲಿ ಏನು ಹನ್ನೊಂದರ ಏಳುಗಿದ್ದಾರೆ ಕಾಂಗ್ರೆಸ್ನವರು ಯಾರ್ಯಾರು ಮಂತ್ರಿ ಆಗ್ತಾರೆ ಯಾರಿಗೆ ಮಂತ್ರಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ